ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಎಮ್ ಟಿ ಆರ್ ಟೊಮೆಟೊ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು 10 ರೂಪಾಯಿ ಪ್ಯಾಕೆಟ್ ತೊಗೊಂಡಿದ್ದೀನಿ, ಇದು 25 ಗ್ರಾಮ್ ಇದೆ. ಸರಿ, ಸ್ಟಾರ್ಟ್ ಮಾಡೋಣ. ಹಾಗಾದರೆ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಹಾಕೋಬಹುದು. ಅದಕ್ಕೀಗ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಮೀಡಿಯಂ ಫ್ಲೇಮಲ್ಲಿಟ್ಟು 1 ನಿಮಿಷ ಈರುಳ್ಳಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಈರುಳ್ಳಿ ಎಲ್ಲ ಲೈಟ್ ಪಿಂಕ್ ಕಲರಿಗೆ ತಿರುಗಿದೆ. ಈಗ ನಾನು ಇದಕ್ಕೆ ಕಟ್ ಮಾಡಿದ್ದ 2 ಸಣ್ಣ ಸಣ್ಣ ಟೊಮೆಟೊ ಹಾಕ್ತೀನಿ. ಇದು ನಾಟಿ ಟೊಮೆಟೊ, ಸ್ವಲ್ಪ ಹುಳಿ ಕೂಡ ಇರುತ್ತೆ ಇದರಲ್ಲಿ. ಇದನ್ನು ಕೂಡ ಈಗ 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಫ್ರೆಂಡ್ಸ್, ಈಗ 2 ನಿಮಿಷ ಆಯಿತು, ಟೊಮೆಟೊ ಕೂಡ ಚೆನ್ನಾಗಿ ಮೃದುವಾಗಿದೆ. ಈಗ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎಮ್ ಟಿ ಆರ್ ಟೊಮೆಟೊ ಪೌಡರ್ ಹಾಕ್ತೀನಿ. ಇದು ಫುಲ್ 25 ಗ್ರಾಮ್ ಪ್ಯಾಕೆಟು, 300 ಗ್ರಾಮ್ ರೈಸಿಗೆ ಸಾಕು ಅಂತ ಬರೆದಿದ್ದಾರೆ. ಸೊ ನಾನು ಕೂಡ 300 ಗ್ರಾಮ್ ರೈಸ್ ತೊಗೊಂಡಿದ್ದೀನಿ. ಈಗ ಫುಲ್ ಪ್ಯಾಕೆಟ್ ಇದಕ್ಕೆ ಹಾಕ್ತೀನಿ. ಇದಕ್ಕೆ ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದರಲ್ಲಿ ಪ್ಯಾಕೆಟಲ್ಲೇ ಒಗ್ಗರಣೆ ಎಲ್ಲ ಇದೆ. ಆಮೇಲೆ ಉಪ್ಪು ಕೂಡ ಇದರಲ್ಲಿದೆ, ಸೊ ಉಪ್ಪು ಹಾಕೋ ಅವಶ್ಯಕತೆಯೂ ಇಲ್ಲ. ನಿಮಗೇನಾದರೂ ಜಾಸ್ತಿ ಉಪ್ಪು ಬೇಕಂದರೆ ನೀವು ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದರಲ್ಲಿ ಎಲ್ಲದೂ ಇದೆ. ಇದೆಲ್ಲ ಪುಡಿ ಹಾಕಿದ್ದೀನಿ. ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ 30 ಸೆಕೆಂಡ್ಸ್ ಫ್ರೈ ಮಾಡಿದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಫ್ರೈ ಮಾಡಿದರೆ ಕರ್ಟೋಗಿದ್ದ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ಈ ಥರ ಫ್ರೈ ಮಾಡೋಣ. ಇವಾಗ ನಮ್ಮ ಮಸಾಲ ಐಟಮ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ಈಗ ಅನ್ನ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 300 ಗ್ರಾಮ್ಸ್ ರಾ ರೈಸ್ ಯೂಸ್ ಮಾಡಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಅನ್ನನ ನಾನು ಅಲ್ಲಿ ನಮ್ಮ ಮಿಕ್ಸ್ಚರಿಗೆ ಹಾಕ್ತೀನಿ. ಇದೇ ಥರ ಎಲ್ಲ ರೈಸನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಎಲ್ಲ ಅನ್ನನ ಟ್ರಾನ್ಸ್ಫರ್ ಮಾಡಿದೆ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಉದುರುದಿರಲಿ ಅನ್ನ, ಆವಾಗ ಈ ಥರ ಮಿಕ್ಸ್ ಮಾಡಿದಾಗ ಒಂದಕ್ಕೆ ಒಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಈ ಥರ ಉದುರುದ್ರಾಗಿ ಬರುತ್ತೆ. ಇಲ್ಲಿ ಎಣ್ಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಮಾಡಿ ಹಾಕಿದ್ನಲ್ವಾ, ಅದು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಅವ್ರ ಪ್ಯಾಕೆಟಲ್ಲಿ ಏನು ಬರೆದಿದ್ದಾರೆ ಅಂದರೆ, ಜಸ್ಟ್ ಎಣ್ಣೆ ಬಿಸಿ ಮಾಡಿ ನಮ್ಮ ಎಮ್ ಟಿ ಆರ್ ಟೊಮೆಟೊ ಬಾತ್ ಪುಡಿ ಹಾಕಿ 1-30 ಸೆಕೆಂಡ್ಸು ಅದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ, ಆಮೇಲೆ ಅನ್ನ ಮಿಕ್ಸ್ ಮಾಡಿ ಅಂತ ಬರೆದಿದ್ದಾರೆ. ಸೊ ಅದರ ಅರ್ಥ ಮಸಾಲದಲ್ಲೇ ಟೊಮೆಟೊ ಫ್ಲೇವರು, ಈರುಳ್ಳಿ ಫ್ಲೇವರ್ ಎಲ್ಲ ಇದೆ. ಯಾಕಂದರೆ ಒಗ್ಗರಣೆ ಕೂಡ ಆ ಮಸಾಲದಲ್ಲೇ ಇದೆ, ಉಪ್ಪು ಕೂಡ ಇದೆ. ಉಪ್ಪು ಹಾಕೋದು ಬೇಡ ಅಂತ ಬರೆದಿದ್ದಾರೆ. ಬಟ್ ನನಗೆ ಈರುಳ್ಳಿ ಮತ್ತು ಟೊಮೆಟೊ ತಿನ್ನಬೇಕಾದ್ರೆ ಬಾಯ್ಗೆ ಸಿಕ್ಕಿದ್ರೆ ಅದೇ ಟೊಮೆಟೊ ರೈಸ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈರುಳ್ಳಿ ಮತ್ತು ಟೊಮೆಟೊ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು. ಎಸ್ ಫ್ರೆಂಡ್ಸ್, ನೋಡಿ ನಮ್ಮ ಟೊಮೆಟೊ ರೈಸ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅನ್ನ ಒಂದಿದ್ದರೆ 3 ಮಿನಿಟ್ಸಲ್ಲಿ ಈ ರೈಸನ್ನು ಮಾಡಿಬಿಡ್ಬೋದು. ಸೊ ಈ ಸಿಂಪಲಾದ ರೈಸನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಪ್ರಯತ್ನ ಮಾಡಿ. ಏನೇ ಡೌಟ್ಸ್ ಇದ್ದರೂ ಅಡುಗೆ ಸೂಪರ್ @gmail.com ಮೇಲ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯೂ.